66ನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ಧ್ವಜಾರೋಹಣ ನೆರವೇರಿಸಿ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಆಡಳಿತ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು. ವರದಿಗಾರ ತಿಪ್ಪೇಸ್ವಾಮಿ, ಎ ಟು ಝಡ್ ಟಿವಿ, ಕೂಡ್ಲಿಗಿ ತಾಲೂಕು. ಕನ್ನಡ ಕೇವಲ ಭಾಷೆಯಲ್ಲ, ಕನ್ನಡ ಕೇವಲ ಒಂದು ಸಂಸ್ಕೃತಿಯಲ್ಲ, ಇದು ಒಂದು ಶಕ್ತಿ ಅಂತ ನಾವು ಹೇಳಬಹುದು. ಕನ್ನಡ ಇದು 2,500 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಭಾಷೆ, 2,500 ವರ್ಷಗಳ ಪುರಾತನ ಇತಿಹಾಸವನ್ನು ಹೊಂದಿರತಕ್ಕಂಥ ಭಾಷೆ ಅಂತ ಹೇಳಿದ್ರೆ ಅದು ಕನ್ನಡ ಅಂತಕ್ಕಂಥ ಈ ಕನ್ನಡ ನಾಡು, ಕನ್ನಡ ನುಡಿಯನ್ನು ಏನು ಭಾಷೆಯನ್ನು ಆಡ್ತಕ್ಕಂಥ ಪ್ರದೇಶವನ್ನು 1956 ನವೆಂಬರ್ 1 ಏನು ಭಾಷಾವಾರು ಪ್ರಾಂತ್ಯಗಳಾಗಿ ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕನ್ನಡ ನಾಡನ್ನೇ ಕೈಬಿಟ್ಟಿದ್ರು. ಆಲೂರು ವೆಂಕಟರಾಯರು ಈ ಥರದ ಅನೇಕ ನಾಯಕರು ಮದ್ರಾಸ್ ಪ್ರಾಂತ್ಯಕ್ಕೆ ಸೇರ್ತಾ ಕೊಟ್ಟಿದ್ದರು ನಮ್ಮ ಕನ್ನಡ. 1956 ನವೆಂಬರ್ 1 ಕನ್ನಡ ಮೈಸೂರು ಅಂತ ಹೇಳಿ ಮೈಸೂರು ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಸೊ ಆ ನಿಟ್ಟಿನಲ್ಲಿ ಕನ್ನಡ ಭಾಷೆಯನ್ನು ಆಡ್ತಕ್ಕಂಥ ಪ್ರದೇಶವನ್ನು ಮೈಸೂರು ಆಗಿದ್ರು ಕೂಡ ಇಲ್ಲಿ ಮದ್ರಾಸ್ ಇವತ್ತು ಕೂಡ ನಮ್ಮಲ್ಲಿ ಇನ್ನೂ ಅದೇ ಒಂದು ಮನಸ್ಸು ಇದೆ. ಅದೇನೇ ಇರಲಿ, ಕನ್ನಡ ಭಾಷೆಗೆ ಇಂತಹ ಒಂದು ಶ್ರೀಮಂತಿಕೆ ಇರ್ತಕ್ಕಂಥ ಸನ್ನಿವೇಶಗಳು, ಹಲವಾರು ಮುಖಂಡರು, ಹಲವಾರು ಕವಿಗಳು, ಹಲವಾರು ನೇತಾರರು ಈ ಒಂದು ಕನ್ನಡ ಭಾಷೆಗೆ ತಮ್ಮದೇ ಆಗಿರ್ತಕ್ಕಂಥ ಪರಂಪರೆಯನ್ನು ಕೊಟ್ಟಿರ್ತಕ್ಕಂಥದ್ದು.